ನಮಸ್ಕಾರ, ಕೆಸಿ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಕೇರಳ ತುಳು ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಉಮೇಶ್ ಎಂ ಸಾಲಿಯಾನ್ ನೇಮಕ. ಕಾಸರಗೋಡಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹಿತ ಕಾಯಲು ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳಲು ಬದ್ಧ ಎಂದ ಸಾಲಿಯಾ. ಗುರುವಾರ ಬೆಳ್ಳಂಬೆಳಗ್ಗೆ ಕಾಂಜಂಗಾಡಲ್ಲಿ ನಡೆಯಿತು ಸರಣಿ ಕಳ್ಳತನ. ಬೆಚ್ಚಿಬಿದ್ದ ಜನರು. ಎಸ್ಐ ಸಂತೋಷ್ ಮುಂದಾಳತ್ವದ ಪೊಲೀಸ್ ತಂಡದಿಂದ ಮುಂದುವರೆದಿದೆ ತನಿಖೆ. ಪಾರ್ಲಿಮೆಂಟ್ ಚುನಾವಣೆಗೆ ಈಗಾಗಲೇ ಸಿದ್ಧರಾಗಿ ಎಂದು ಕಾರ್ಯಕರ್ತರಿಗೆ ಚುರುಕು ಮುಟ್ಟಿಸಿದ ಕೆಪಿಸಿಸಿ ಅಧ್ಯಕ್ಷ ಮುಲ್ಲಪಳ್ಳಿ ರಾಮಚಂದ್ರನ್. ಕಾಸರಗೋಡಲ್ಲಿ ನಡೆಯಿತು ಕಾಂಗ್ರೆಸ್ ನಾಯಕತ್ವ ಸಭೆ. ಕುಂಜತ್ತೂರಿನ ಗ್ರಾಮ ಕಚೇರಿಯಲ್ಲಿ ಭೂಮಿಯ ಪಟ್ಟೆ ಲಭಿಸಿದವರಿಗೆ ನಡೆಯಿತು ಪ್ಲಾಟ್ ಸಂಖ್ಯೆ ವಿತರಣಾ ಕಾರ್ಯ. ಜನಪ್ರತಿನಿಧಿಗಳು ಸಹಿತ ಅಧಿಕಾರಿಗಳು ಭಾಗಿ. 44 ಮಂದಿಗೆ ಸರ್ವೆ ಸಂಖ್ಯೆ 252ರಲ್ಲಿ ಪ್ಲಾಟ್ ವಿತರಣೆ. ಪೆರಿಯಾದ ಕೇಂದ್ರ ವಿಶ್ವವಿದ್ಯಾನಿಲಯವನ್ನು ಅಧಪತನಗೊಳಿಸಲು ಸಿಪಿಐಎಂ ಹುನ್ನಾರ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಆರೋಪ. ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಂದ ದಾಂಧಲೆ ನಡೆಸಲು ಯತ್ನ ಎಂದ ಬಿಜೆಪಿ ಜಿಲ್ಲಾಧ್ಯಕ್ಷ. ಕಾಂಜಂಗಾಡು ಅಗ್ನಿಶಾಮಕ ದಳಕ್ಕೆ ಸರ್ಕಾರದಿಂದ ರಬ್ಬರ್ ಬೋಟ್ ರವಾನೆ. ರಾಜ್ಯದ ಎಲ್ಲ ಅಗ್ನಿಶಾಮಕ ದಳಕ್ಕೆ ರಬ್ಬರ್ ಬೋಟ್ ನೀಡಲು ಸರ್ಕಾರ ನಿರ್ಧಾರ. ಇದೀಗ ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಕೇಂದ್ರವಾಗಿ ಕಾರ್ಯವೆಸಗುವ ಕೇರಳ ತುಳು ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಉಮೇಶ್ ಎಂ ಸಾಲಿಯಾನ್ ರವರನ್ನು ನೇಮಕಗೊಳಿಸಲಾಗಿದೆ. ಈ ಹಿಂದಿನ ಅಧ್ಯಕ್ಷರಾಗಿದ್ದ ಚಿತ್ರಕಲಾವಿದ ಪಿ ಎಸ್ ಪುಣಿಚಿತ್ತಾಯರವರು ಕಾಸರಗೋಡು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಮಲಯಾಳ ಕಲಿಕೆ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ನೂತನ ನೇಮಕಾತಿ ನಡೆದಿದೆ. ಅಕಾಡೆಮಿಯ ನೂತನ ಕಾರ್ಯದರ್ಶಿಯಾಗಿ ಶಿಕ್ಷಣ ಇಲಾಖೆಯಲ್ಲಿ ಉದ್ಯೋಗಿಯಾಗಿರುವ ಮಂಜೇಶ್ವರ ವರ್ಕಾಡಿ ಪಾವಳದ ಪಿ ವಿಜಯಕುಮಾರ್ರನ್ನು ನೇಮಿಸಲಾಗಿದೆ. ಸಂಸದ ಪಿ ಕರುಣಾಕರನ್, ಶಾಸಕ ಅಬ್ದುಲ್ ರಜಾಕ್, ತುಳು ಅಕಾಡೆಮಿ ಕಾರ್ಯದರ್ಶಿಯಾಗಿದ್ದ ಬಿ ಬಾಲಕೃಷ್ಣ ಶೆಟ್ಟಿಗಾರ್ ಸಹಿತ ಈ ಹಿಂದಿನ ಸಮಿತಿಯ ಎಲ್ಲ ಸದಸ್ಯರನ್ನು ನೂತನ ಸಮಿತಿಯಲ್ಲಿಯೂ ಸೇರಿಸಿಕೊಳ್ಳಲಾಗಿದೆ. ಈ ಹಿಂದೆ ಕರ್ನಾಟಕ ನಾಟಕ ಅಕಾಡೆಮಿಯ ಸದಸ್ಯರಾಗಿದ್ದ ಉಮೇಶ್ ಸಾಲಿಯನ್ ರಂಗ ನಟನಾಗಿ ನಾಟಕ ನಿರ್ದೇಶಕನಾಗಿ ಕಾಸರಗೋಡಿನಲ್ಲಿ ಪರಿಚಿತರಾಗಿದ್ದಾರೆ. ಹಲವು ಕನ್ನಡ ತುಳು ನಾಟಕಗಳನ್ನು ನಿರ್ದೇಶಿಸಿದ್ದಾರೆ. ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಸುಮಾರು 10 ವರ್ಷದ ಮೊದಲು ಸ್ಥಾಪನೆಯಾದಂಥ ತುಳು ಅಕಾಡೆಮಿ ಹಲವು ಕಾರ್ಯಕ್ರಮಗಳನ್ನು ಈ ಮೊದಲು ಮಾಡಿದ್ದಾರೆ. ಡಾಕ್ಟರ್ ವೆಂಕಟರಾಜ ಪುಣಿಚಿತಾಯರು ಅಧ್ಯಕ್ಷರಾಗಿರುವಾಗ ನಾನು ಅದರ ಸದಸ್ಯನಾಗಿದ್ದೆ. ಎಲ್ಲರೂ ಸೇರಿಕೊಂಡು ಅವರು ಆವತ್ತಿನ ಸದಸ್ಯರು, ಅದೇ ರೀತಿಯಲ್ಲಿ ಮಂಜೇಶ್ವರದ ಶಾಸಕರಾಗಿದ್ದ ಸಿ ಎಚ್ ಕುಂಜಂಬು ಅವರು, ಅದೇ ರೀತಿಯಲ್ಲಿ ಸಂಸದರು ಎಲ್ಲರೂ ಸೇರಿಕೊಂಡು ತುಂಬ ಕೆಲಸಗಳನ್ನು ನಾವು ಅವತ್ತು ಮಾಡಿದ್ದೇವೆ. ಕಾಸರಗೋಡಿನಲ್ಲಿ ತುಳು ಜಾತ್ರೆಗಳನ್ನು, ತುಳು ಉತ್ಸವಗಳನ್ನು, ಅದೇ ರೀತಿಯಲ್ಲಿ ತೆಂಬರೆ ಎಂಬ ತ್ರೈಮಾಸಿಕವನ್ನು ಅವತ್ತು ನಾವು ಪ್ರಕಟಣೆ ಮಾಡಿದ್ದೇವೆ. ತಿರುವನಂತಪುರದಲ್ಲಿ, ಅದೇ ರೀತಿಯಲ್ಲಿ ಬಾಂಬೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೆವು. ತದನಂತರ ದಿನಗಳಲ್ಲಿ ನಮಗೆ ಸರ್ಕಾರ 1 ಎಕರೆ ಸ್ಥಳವನ್ನು ನಮಗೆ ಕಡಂಬಾರ ವಿಲೇಜಲ್ಲಿ ಕೊಟ್ಟಿದ್ದಾರೆ. ಆ 1 ಎಕರೆ ಸ್ಥಳದಲ್ಲಿ ಒಂದು ತುಳು ಭವನ ನಿರ್ಮಾಣ ಮಾಡುವುದು ನಮ್ಮ ಎಲ್ಲ ತುಳುವರ ಹಾಗೂ ನಮ್ಮ ಈ ಸಮಾಜದ ಒಳ್ಳೆಯ ಜನಪ್ರತಿನಿಧಿಗಳ, ಉದ್ಯೋಗಸ್ಥರ ಒಂದು ಆಸೆಯಾಗಿತ್ತು. ಅದಕ್ಕೆ ಬೇಕಾಗಿ ನಮ್ಮ ಸರ್ಕಾರ ಈಗ ಒಂದು 25 ಲಕ್ಷವನ್ನು 1 ವರ್ಷ ಮೊದಲೇ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಒಂದು 45 ಲಕ್ಷವನ್ನು ನಮ್ಮ ಮಂಜೇಶ್ವರ ಶಾಸಕರಾದ ಪಿ ಬಿ ಅಬ್ದುಲ್ ರಸಾಕ್ ಅವರು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಈಗ ವಿಕಸನ ಫಂಡಿನಿಂದ ನಮ್ಮ ಕಾಸರಗೋಡು ಎಂ ಪಿ ಅವರು, ಸಂಸದರು ನಮಗೆ ಸುಮಾರು 2 ಕೋಟಿ ರೂಪಾಯಿಯನ್ನು ಶಿಫಾರಸು ಮಾಡಿದ್ದಾರೆ. ಆ 2 ಕೋಟಿ ರೂಪಾಯಿ ಸಹ ತುಳು ಭವನಕ್ಕಾಗಿ ಇವತ್ತು ನಮಗೆ ಪಾಸಾಗಿ ನಿಂತಿದೆ. ಕನ್ನಡ ಮಲಯಾಳ ಸಿನಿಮಾಗಳಲ್ಲಿ, ಟಿವಿ ಧಾರಾವಾಹಿಗಳಲ್ಲಿ ಇವರು ಅಭಿನಯಿಸಿದ್ದಾರೆ. ಗುರುವಾರ ಬೆಳ್ಳಂಬೆಳಗ್ಗೆ ಕಾಂಜಂಗಾಡಿನ ಜನರು ಬೆಚ್ಚಿ ಬಿದ್ದಿದ್ದಾರೆ. ನಗರದ ನಾರ್ತ್ ಕಾಟಚೇರಿಯ ಆಸುಪಾಸಿನ 5 ಮನೆಗಳಿಗೆ ಕಳ್ಳರು ನುಗ್ಗಿದ ಕೃತ್ಯ ವರದಿಯಾಗಿದೆ. ಈ ಪೈಕಿ 2 ಮನೆಗಳಲ್ಲಿ ಮಹಿಳೆಯರ ಚಿನ್ನದ ಸರ ಎಗರಿಸಿರುವ ಪ್ರಕರಣ ದಾಖಲಾಗಿದ್ದು ಎಸ್ಐ ಸಂತೋಷ್ ನೇತೃತ್ವದ ಪೊಲೀಸ್ ತಂಡ ಪತ್ತೆ ಕಾರ್ಯ ನಡೆಸುತ್ತಿದೆ. ಕಾಂಜಂಗಾಡು ಪೇಟೆಯ ಆಸುಪಾಸು ಪ್ರದೇಶಗಳಲ್ಲಿ ಸರಣಿ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ನಾರ್ತ್ ಕಾಟಚೇರಿಯ 5 ಮನೆಗಳಿಗೆ ಕದೀಮರು ಕನ್ನ ಹಾಕಿದ್ದಾರೆ. ಈ ಪೈಕಿ 2 ಮನೆಗಳಿಂದ ಚಿನ್ನಾಭರಣ ಕಳವುಗೀಡಾಗಿದೆ. ನಾರ್ತ್ ಕಾಟಚೇರಿಯ ತಟ್ಟಾಂಬಳಪ್ಪ ಎಂಬಲ್ಲಿರುವ ಶಾಂತಾರವರ 2 ಪವನ್ ತೂಕದ ಚಿನ್ನದ ಸರವನ್ನು ಕದೀಮರು ಎಗರಿಸಿದ್ದಾರೆ. ಮನೆಯ ಹಿಂಬದಿಯ ಗ್ರಿಲ್ಸ್ ಮುರಿದು ಅಪರಿಚಿತ ಓಳ ನುಗ್ಗಿರುವುದಾಗಿ ಶಾಂತಾ ತಿಳಿಸಿದ್ರು. ನನಗಿಂಗನೆ ಪೊಟ್ಟಿಕ್ಕಿನ ಪೋಲೆ ತೋನಿಯಪ್ಪ ಎಂಟೆ ಕಥತ್ತಿಲ ಮಾರಿಯಿಲ್ಲ. സമയം നോക്കുമ്പോൾ 4 മണി. ഞാനിപ്പോൾ ലൈറ്റെല്ലാം ഇട്ട് ഇടലും ഉള്ളിലെല്ലാം വന്ന് നോക്കി. അപ്പോൾ അടുക്കളയിലെ തുറന്നിട്ടുണ്ട്, ഗ്രിൽസും തുറന്നിട്ടുണ്ട്. ഞാൻ പുറത്തേക്കെല്ലാം പോയി നോക്കി, അപ്പോൾ ആരും കണ്ടില്ല. ಅಲ್ಲೇ ಸಮೀಪದ ಕಲ್ಯಾಣಿ ಎಂಬವರ ಮನೆಗೂ ನುಗ್ಗಿದ ಕದೀಮರು ಅವರ 1 ಪವನ್ ತೂಕದ ಚಿನ್ನ ಸರ ಕದ್ದೊಯ್ದಿದ್ದಾರೆ.
ಗುರುವಾರ ಮುಂಜಾನೆ ಈ ಭಾಗಗಳ 5 ಮನೆಗಳಿಗೆ ಕದೀಮರು ಕನ್ನು ಹಾಕಿದ್ದಾರೆ. ಪಂಚಾಯತ್ತಿನ್ಡೆ 13 ವಾರ್ಡ್ ಮಾತ್ರವಲ್ಲ ಮುನ್ಸಿಪಾಲಿಟಿಯ ಪ್ರದೇಶದ ತೊಟ್ಟ ಪ್ರದೇಶಗಳಲ್ಲೂ ವ್ಯಾಪಕವಾಗಿ ಕಳ್ಳಮಾರಾಟ ശല്യം ഇന്ന് രാത്രി ഉണ്ടായിട്ടുണ്ടെന്നാണ് അറിയാൻ വേണ്ടി കഴിഞ്ഞത്. കാരണം നഗരത്തോട് തൊട്ട് കിടക്കുന്ന ഒരു പ്രദേശം എന്ന നിലയിൽ വളരെ ഏറെ ആളുകളെല്ലാം തന്നെ പിന്നെ പരസ്പരം ഇങ്ങനെ വന്ന് പോയിക്കൊണ്ടിരിക്കുന്ന ഒരു പ്രദേശം എന്ന നിലയിൽ ഈ മോഷ്ടാക്കളുടെ ശല്യം വല്ലാത്ത രീതിയിൽ ഇവിടെ വർദ്ധിച്ചിട്ടുണ്ട്. സമീപത രാഘവൻ ശ്രീധരൻ എന്നവര മനെഗൂ കള്ളരു നുഗ്ഗി കള്ളത്തനക്ക് യത്നിച്ചിട്ടുണ്ട്. മാഹിതി അറിയത്തു കാഞ്ഞങ്ങാട് SI സന്തോഷ് അവര മുന്താളത്വത്തിൽ പോലീസ് തണ്ട സ്ഥലക്ക് ഭേട്ടി നേടി സാക്ഷ്യാധാര കലെ ഹാക്കിതെ. ಬ್ಲಾಕ್ ಪಂಚಾಯತ್ ಸ್ಥಿರಸ್ಥಾಯಿ ಸಮಿತಿ ಅಧ್ಯಕ್ಷ ಎಂವಿ ರಾಘವನ್ ರವರು ಸ್ಥಳಕ್ಕೆ ಭೇಟಿ ನೀಡಿದ್ದು ಕದಿಮರನ್ನು ಆದಷ್ಟು ಶೀಘ್ರ ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕೆಂದು ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ಹಲವು ಕಾಲಗಳ ಬಳಿಕ ನಡೆದ ಈ ರೀತಿಯ ಸರಣಿ ಕಳ್ಳತನದಿಂದಾಗಿ ಸ್ಥಳೀಯರು ಆತಂಕಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕಳ್ಳರನ್ನು ಹಿಡಿಯಲು ಜಾಗೃತಾ ಸಮಿತಿಗೆ ರೂಪ ನೀಡಲು ಇಲ್ಲಿನ ಸ್ಥಳೀಯರು ಆಲೋಚಿಸಿದ್ದಾರೆ. ಮುಂಬರಲಿರುವ ಪಾರ್ಲಿಮೆಂಟ್ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ನಾಯಕರನ್ನು ಹಾಗೂ ಕಾರ್ಯಕರ್ತರನ್ನು ಸಜ್ಜುಗೊಳಿಸುವುದರ ಅಂಗವಾಗಿ ಕಾಸರಗೋಡಿನ ಸಿಟಿ ಟವರ್ ಸಭಾಂಗಣದಲ್ಲಿ ಜಿಲ್ಲೆಯ ಕಾಂಗ್ರೆಸ್ ನಾಯಕತ್ವ ಸಭೆ ನಡೆಯಿತು. KPCC ಅಧ್ಯಕ್ಷ ಮುಲ್ಲಪ್ಪಳ್ಳಿ ರಾಮಚಂದ್ರನ್ ಸಭೆಯನ್ನು ಉದ್ಘಾಟಿಸಿದರು. ನಾಯಕತ್ವ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಮುಲ್ಲಪ್ಪಳ್ಳಿ ರಾಮಚಂದ್ರನ್ ಪ್ರಧಾನಮಂತ್ರಿ ಎಂಬ ಪದವಿಗೆ ಕೂಡ ಕಳಂಕ ಉಂಟು ಮಾಡುವ ರೀತಿಯಲ್ಲಿ ಹಗೆತನದ ರಾಜಕೀಯವನ್ನು ನರೇಂದ್ರ ಮೋದಿ ಅವಲಂಬಿಸಿದ್ದಾರೆಂದು ಆರೋಪಿಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಬಲ ಶಕ್ತಿಯಾಗಿ ಮರಳುವುದೆಂದು ಅವರು ಹೇಳಿದರು. DCC ಅಧ್ಯಕ್ಷ ಹಕೀಂ ಕುನ್ನಿಲ್ ಅಧ್ಯಕ್ಷತೆ ವಹಿಸಿದ್ದರು. DCC ಪ್ರಧಾನ ಕಾರ್ಯದರ್ಶಿ ಎ ಗೋವಿಂದನ್ ನಾಯರ್, KPCC ಕಾರ್ಯಾಧ್ಯಕ್ಷರಾದ ಕೆ ಸುಧಾಕರನ್, ಕೊಡಿಕುನ್ನಿಲ್ ಸುರೇಶ್, ಪ್ರಧಾನ ಕಾರ್ಯದರ್ಶಿ KP ಕುಂಜಿಕಣ್ಣನ್, ಎ ಪೌಲೋಸ್, KPCC ಕಾರ್ಯದರ್ಶಿ ಕೆ ನೀಲಕಂಠನ್, ಕಾರ್ಯಕಾರಿ ಸಮಿತಿ ಸದಸ್ಯ ಎ ಅಶ್ರಫ್ ಅಲಿ, ಬಾಲಕೃಷ್ಣ ವರ್ಕೋಡ್ಲು, ಸುಬ್ಬಯ್ಯ ರೈ ಮೊದಲಾದವರು ಮಾತನಾಡಿದರು. KPCC ಸದಸ್ಯರು, DCC ಪದಾಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮಂಡಲ ಅಧ್ಯಕ್ಷರುಗಳು, ಪೋಷಕ ಸಂಘಟನೆಗಳ ಜಿಲ್ಲಾಧ್ಯಕ್ಷರುಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಮಂಜೇಶ್ವರದ ಕುಂಜತ್ತೂರು ಗ್ರಾಮ ಕಚೇರಿಯಲ್ಲಿ ಭೂಮಿಯ ಪಟ್ಟೆ ಲಭಿಸಿದವರಿಗೆ ಪ್ಲಾಟ್ ಸಂಖ್ಯೆ ನಿರ್ಧರಿಸಲಾಯಿತು. ಇದಕ್ಕಾಗಿ ಚೀಟಿ ಅಥವಾ ಕಾರ್ಯ ಕಚೇರಿಯಲ್ಲಿ ನಡೆಯಿತು. ಮಂಜೇಶ್ವರದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜನಪ್ರತಿನಿಧಿಗಳು ಸಹಿತ ಅಧಿಕಾರಿಗಳ ಸಮ್ಮುಖದಲ್ಲಿ ಚೀಟಿ ಎತ್ತಲಾಯಿತು. ಕುಂಜತ್ತೂರು ಗ್ರಾಮದ ಸರ್ವೆ ನಂಬರ್ 252ರಲ್ಲಿ ಪ್ಲಾಟ್ಗಳನ್ನು ನೀಡಲಾಗಿದೆ. ಮಂಜೇಶ್ವರದ ಕುಂಜತ್ತೂರಲ್ಲಿ ಭೂಮಿ ಲಭಿಸಿದವರಿಗೆ ಪ್ಲಾಟ್ ಸಂಖ್ಯೆ ತೀರ್ಮಾನಿಸಲು ಚೀಟಿ ಎತ್ತುವ ಕಾರ್ಯ ನಡೆಯಿತು. ಕುಂಜತ್ತೂರಿನ ಗ್ರಾಮಾಧಿಕಾರಿ ಕಚೇರಿಯಲ್ಲಿ ಪಟ್ಟೆ ಸಿಕ್ಕಿದವರಿಗೆ ಪ್ಲಾಟ್ ನಂಬರ್ ದೃಢೀಕರಿಸಲು ಚೀಟಿ ಎತ್ತಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಸೀಸ್ ಹಾಜಿ, ಲ್ಯಾಂಡ್ ರಿಫಾರ್ಮ್ಸ್ ಡೆಪ್ಯೂಟಿ ಕಲೆಕ್ಟರ್ ರವಿಕುಮಾರ್, ಪಂಚಾಯತ್ ಸದಸ್ಯರಾದ ಮೂಸಾ ಗೇರುಗಟ್ಟೆ, ಸುಪ್ರಿಯಾ ಶೇಣೈ, ಶೋಭಾ ವಿ ಶೆಟ್ಟಿ ಚೀಟಿ ಎತ್ತುವ ಕಾರ್ಯದಲ್ಲಿ ಪಾಲ್ಗೊಂಡರು. ಗ್ರಾಮಾಧಿಕಾರಿ ಪ್ರದೀಪ್ ಕುಮಾರ್, ವಿಲೇಜ್ ಅಸಿಸ್ಟೆಂಟ್ ಸಿಂಧು, VFI ಅಭಿಲಾಷ್, ಶೀಬಾ, ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಕಚೇರಿಗಳ ಸೂಪರಿಂಟೆಂಡೆಂಟ್ಗಳು ಮುಂದಾಳತ್ವ ವಹಿಸಿದ್ದರು. ಪಟ್ಟೆ ಲಭಿಸಿದ್ದ 44 ಮಂದಿಗೆ ಕುಂಜತ್ತೂರು ಗ್ರಾಮದ ಸರ್ವೆ ನಂಬರ್ 252ರಲ್ಲಿ ಪ್ಲಾಟನ್ನು ನೀಡಲಾಯಿತು. ಕಾಸರಗೋಡು ಜಿಲ್ಲೆಯ ಪೆರಿಯಾದಲ್ಲಿರುವ ಕೇರಳ ಕೇಂದ್ರ ವಿಶ್ವವಿದ್ಯಾನಿಲಯವನ್ನು ಘರ್ಷಣಾತ್ಮಕ ವಲಯವನ್ನಾಗಿಸಲು CPM ಯತ್ನಿಸುತ್ತಿದೆ ಎಂದು BJP ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್ ಆರೋಪಿಸಿದ್ದಾರೆ. ಕೇಂದ್ರ ವಿಶ್ವವಿದ್ಯಾನಿಲಯವನ್ನು ಅಧಃಪತನಗೊಳಿಸಲು CPM ನಡೆಸುತ್ತಿರುವ ಷಡ್ಯಂತ್ರದ ಫಲವಾಗಿ ಕ್ಯಾಂಪಸ್ಸಲ್ಲಿ ಗಲಭೆ ಸೃಷ್ಟಿಸಲಾಗುತ್ತಿದೆ ಎಂದು ಅವರು ಸುದ್ದಿಗೋಷ್ಠಿ ಕರೆದು ಆರೋಪಿಸಿದ್ದಾರೆ. ಕೇಂದ್ರ ವಿಶ್ವವಿದ್ಯಾಲಯದ ಕ್ಯಾಂಪಸ್ನೊಳಗೆ ಹೊರಗಿನಿಂದ ವಿದ್ಯಾರ್ಥಿಗಳನ್ನು ಕರೆತಂದು ಮುಷ್ಕರದ ಹೆಸರಿನಲ್ಲಿ ಗಲಭೆ ಸೃಷ್ಟಿಗೆ ಯತ್ನಿಸಲಾಗುತ್ತಿದೆ ಎಂದು ಇದರಲ್ಲಿ CPM ಮುಖ್ಯ ಪಾತ್ರ ವಹಿಸಿದೆ ಎಂದು BJP ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಹೇಳಿದ್ದಾರೆ. ವಿಷಯವನ್ನು ಜೀವಂತವಿರಿಸುವ ಉದ್ದೇಶದಿಂದ ಆತ್ಮಹತ್ಯಾ ಯತ್ನಕ್ಕೆ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ ಎಂದು ಅವರು ಆರೋಪಿಸಿದರು. ಞಾಳಿಪ್ಪೋ ವೇಣೆಂಗಿಲಿಪ್ಪೋ ಎಳ್ದಿ ತರು ಅನ್ನು ಪರಣು 5 ಮಣಿ ವರೆ ಸಮಯಂ ಅನುವದಿಸಿ 5 ಮಣಿಕುಳ್ಳಲಾಯಿಟ್ ಮಾಪಾಪೇಕ್ಷ ಕೊಡುಕಾಂ ಎಂದು ಪರಣದು അത് ലംഘിച്ചുകൊണ്ട് ആ പ്രശ്നം പരിഹരിക്കാതെ യൂണിവേഴ്സിറ്റി, സെൻട്രൽ യൂണിവേഴ്സിറ്റി അവിടെ സ്ഥിരമായിട്ട് ഒരു കലാപഭൂമിയാക്കാൻ വേണ്ടിയിട്ടുള്ളതിൻ്റെ ഒരു തുടർച്ച എന്ന നിലയ്ക്ക് ആദ്യത്തെ തീരുമാനം ലംഘിച്ചിരിക്കുകയാണ്. ഞങ്ങൾ സമരം തുടരും എന്നുള്ള ഒരു രീതിയാണ് അവിടെ ഉണ്ടായിട്ടുള്ളത്. അപ്പോൾ ഈ സംഭവങ്ങൾ CPMഉം ഇടതുപക്ഷവും കേരള കേന്ദ്ര സർവകലാശാലയെ തകർക്കാൻ വേണ്ടിയിട്ടുള്ള ഒരു ഗൂഢാലോചനയുടെ ഭാഗമായിട്ട് നടക്കുന്ന ഒരു കലാപമാണ്. ആത്മഹത്യക്ക് യത്നിച്ച വിദ്യാർത്ഥിയ തന്റെ കഷ്ട എടപന്ഥീയവാദിയാകു. ഈ ഹിന്നലയിൽ അഖിൽ ತಾಯತ್ ಈ ರೀತಿ ದುಷ್ಟ ಪ್ರವೃತ್ತಿಗಳನ್ನು ನಡೆಸುತ್ತಿದ್ದಾನೆಂದು ಶ್ರೀಕಾಂತ್ ಆರೋಪಿಸಿದರು. ಉದುಮ ವಿಧಾನಸಭಾ ಮಂಡಲದ BJP ಅಧ್ಯಕ್ಷ KT ಪುರುಷೋತ್ತಮನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.
ರಾಜ್ಯದ ಇತಿಹಾಸದಲ್ಲಿಯೇ ಅತಿ ಭೀಕರ ಮಹಾಪ್ರಳಯದಿಂದಾಗಿ ಸಂತ್ರಸ್ತರಾದವರಿಗೆ ಸಹಾಯ ನೀಡಲು ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಮರ್ಚೆಂಟ್ ವೆಲ್ಫೇರ್ ಅಸೋಸಿಯೇಷನ್ ತೀರ್ಮಾನಿಸಿದೆ. ಇದರನ್ವಯ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಗೆ 5 ಲಕ್ಷ ರೂಪಾಯಿಗಳನ್ನು ನೀಡುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೇರಳ ರಾಜ್ಯದಲ್ಲಿ ಉಂಟಾದ ಮಹಾಪ್ರಳಯದಿಂದಾಗಿ ನಾಶನಷ್ಟ ಉಂಟಾಗಿರುವವರಿಗೆ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಮುಖ್ಯಮಂತ್ರಿಯವರ ಸಂತ್ರಸ್ತರ ಪರಿಹಾರ ನಿಧಿಗೆ 5 ಲಕ್ಷ ರೂಪಾಯಿಗಳನ್ನು ಈ ತಿಂಗಳ 15ರಂದು ನಡೆಯುವ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಮರ್ಚೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ನ ರಾಜ್ಯ ಸಮಿತಿ ಸಭೆಯಲ್ಲಿ ಮುಖ್ಯಮಂತ್ರಿಗೆ ಹಸ್ತಾಂತರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕೇರಳದಲ್ಲಿ 1500 ವರುವ ಮೆಂಬರ್ಮಾರ್ಕ್ ಉಪಯೋಗಪ್ರದಮಾಯ ರೀತಿಯಲ್ಲಿ ഒരു 12 ലക്ഷം രൂപയുടെ ഇൻഷുറൻസ് പദ്ധതി ഫ്രീ ആയിട്ട് നൽകുകയാണ്. അതിൻ്റെ പ്രീമിയം കേരള സംസ്ഥാന ഫുമ സംഘടനയാണ് അതിൻ്റെ പ്രീമിയം അടക്കുന്നത്. ഈ അംഗമാകുന്ന ഞങ്ങളുടെ അംഗങ്ങൾക്ക് അതിൽ യാതൊരുവിധ ബാധ്യതയോ സാമ്പത്തിക ചെലവോ ഇല്ല. ಪೀಠೋಪಕರಣಗಳ ತಯಾರಿ ಹಾಗೂ ಮಾರಾಟ ರಂಗದಲ್ಲಿರುವ ಸಣ್ಣ ಮಟ್ಟಿನ ವರ್ತಕರಿಗೆ ಇನ್ಶೂರೆನ್ಸ್ ರಕ್ಷಣೆ ಒದಗಿಸಲು ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುವುದು. ಈ ರಂಗದಲ್ಲಿ ಕಾಸರಗೋಡು ಜಿಲ್ಲೆಯ 100ರಷ್ಟು ಸಣ್ಣ ಪೀಠೋಪಕರಣ ಸಂಸ್ಥೆಗಳನ್ನು ಫುಮಾ ರಕ್ಷಾ ಪಾಲಿಸಿ 2018 ಯೋಜನೆಯಲ್ಲಿ ಸೇರ್ಪಡೆಗೊಳಿಸಲಾಗುವುದೆಂದು ಪದಾಧಿಕಾರಿಗಳು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಾಫಿ ನಾಲಪಾಡ್, ಪ್ರಧಾನ ಕಾರ್ಯದರ್ಶಿ ಸುಭಾಷ್ ನಾರಾಯಣ್, ಖಜಾಂಚಿ ಪಿಕೆ ರವೀಂದ್ರನ್, ಪ್ರದೀಪ್ ಕುಮಾರ್ ಮುಂತಾದವರು ಭಾಗವಹಿಸಿದ್ದರು. ಕಾಂಜಂಗಡ್ನ ಅಗ್ನಿಶಾಮಕ ದಳ ಸರ್ಕಾರದಿಂದ ರಬ್ಬರ್ ಬೋಟ್ನ ಮೊದಲ ಸಂಚಾರ ಕಾರ್ಯವನ್ನು ನೀಲೇಶ್ವರದ ಕೊಟ್ಟಪುರ ಎಂಬ ಹೊಳೆಯಲ್ಲಿ ನಡೆಸಿತು. ರಾಜ್ಯ ನೆರೆ ಹಾವಳಿಯಿಂದ ತತ್ತರಿಸಿದ ಹಿನ್ನೆಲೆಯಲ್ಲಿ ಎಲ್ಲ ಅಗ್ನಿಶಾಮಕ ದಳಗಳಿಗೆ ರಾಜ್ಯ ಸರ್ಕಾರವು ರಬ್ಬರ್ ಬೋಟನ್ನು ನೀಡಲು ತೀರ್ಮಾನಿಸಿತು. ಸಮುದ್ರದಲ್ಲೂ ಭೂಭಾಗದಲ್ಲೂ ರಕ್ಷಣಾ ಕಾರ್ಯ ನಡೆಸಲು ಕಾಂಜಂಗಡ್ ಅಗ್ನಿಶಾಮಕ ದಳ ಇದೀಗ ಸುಸಜ್ಜಿತಗೊಂಡಿದೆ. ಕಾಂಜಂಗಡ್ನ ಅಗ್ನಿಶಾಮಕ ದಳಕ್ಕೆ ನೀರಿನಲ್ಲಿ ಕಾರ್ಯಾಚರಣೆ ನಡೆಸಲು ರಬ್ಬರ್ ಬೋಟ್ ಲಭಿಸಿದೆ. ಇದರ ಉದ್ಘಾಟನಾ ಕಾರ್ಯವು ನೀಲೇಶ್ವರದ ಕೋಟಪುರ ಹೊಳೆಯಲ್ಲಿ ನಡೆಯಿತು. ಅಗ್ನಿಶಾಮಕ ದಳ ಅಧಿಕಾರಿ ಸಿಪಿ ರಾಜೇಶ್ ಅವರು ಇದರ ಉದ್ಘಾಟನಾ ಕಾರ್ಯವನ್ನು ನಿರ್ವಹಿಸಿದರು. ರಾಜ್ಯ ಇತ್ತೀಚೆಗೆ ನೆರೆ ಹಾವಳಿಯಿಂದ ತತ್ತರಿಸಿದ ಹಿನ್ನೆಲೆಯಲ್ಲಿ ಮುಂಜಾಗರೂಕತಾ ಕ್ರಮವಾಗಿ ರಾಜ್ಯದಲ್ಲಿರುವ ಎಲ್ಲ ಅಗ್ನಿಶಾಮಕ ದಳಗಳಿಗೆ ಸರ್ಕಾರವು ರಬ್ಬರ್ ಬೋಟ್ ನೀಡುತ್ತಿದೆ. ಲೀಡಿಂಗ್ ಫೈರ್ಮ್ಯಾನ್ ಮನೋಜ್ ಕುಮಾರ್ ರವರು ರಬ್ಬರ್ ಬೋಟ್ನ ಕಾರ್ಯನಿರ್ವಹಣಾ ಬಗ್ಗೆ ಮಾಹಿತಿ ಇತ್ತು. ಅಗ್ನಿಶಾಮಕ ದಳ ಸಿಬ್ಬಂದಿಗಳು ರಬ್ಬರ್ ಬೋಟ್ನ ಮೊದಲ ಪ್ರಯಾಣದಲ್ಲಿ ಪಾಲ್ಗೊಂಡರು. ಕಾಂಜಂಗಡ್ನ ಮೊನಾಚೆ ಎಂಬಲ್ಲಿ ಕುಟುಂಬಶ್ರೀ ಹೆಂಗಳೆಯರಿಂದ ನೆಡಲಾಗಿದ್ದ ಭತ್ತಗಳ ಕೊಯ್ಲು ಕಾರ್ಯ ನಡೆಯಿತು. ನಗರಸಭಾಧ್ಯಕ್ಷ ವಿವಿ ರಮೇಶ್ ಅವರು ಕೊಯ್ಲು ಕಾರ್ಯಕ್ಕೆ ಚಾಲನೆ ಇದ್ದರು. ಕಾಂಜಂಗಡ್ ನಗರಸಭೆಯ 25ನೇ ವಾರ್ಡಿನಲ್ಲಿರುವ ಮೊನಾಚೆ ಎಂಬಲ್ಲಿ ನನ್ಮ ಒರುಮ ಎಂಬ ಕುಟುಂಬಶ್ರೀಯ ಒಕ್ಕೂಟದ ವತಿಯಿಂದ ಸಮೀಪದ ಗದ್ದೆಯಲ್ಲಿ ನೆಟ್ಟಿದ್ದ ಭತ್ತದ ನೆಜ್ಜೆಯ ಕೊಯ್ಲು ಕಾರ್ಯ ನಡೆಯಿತು. 1.5 ಎಕರೆ ಗದ್ದೆಯಲ್ಲಿ ಆದಿರ ಜಾತಿಗೆ ಸೇರಿದ ಬೀಜ ಬಿತ್ತಿ ಭತ್ತದ ಬೇಸಾಯವನ್ನು ಇವರು ನಡೆಸಿದ್ದರು. ಭತ್ತದ ಕೊಯ್ಲು ಕಾರ್ಯವನ್ನು ನಗರಸಭಾಧ್ಯಕ್ಷ ವಿ ವಿ ರಮೇಶ್ ಅವರು ಉದ್ಘಾಟಿಸಿದರು. ಇದುಪೋಲೆ ನಿರವಧಿ ವಯಲುಗಳಲ್ಲಿ ಒಂದು ಪ್ರಾವಶ್ಯವಲ್ಲ ಒಂದು ತುಡರ್ ಪ್ರವರ್ತನವನ್ನ ನೆಲೆಯಲ್ಲಿ ತಾನೆ ಸ್ಥಿರಮಾಯಿ ಕೃಷಿ ಏರ್ಪಡಾ ಕಳೆಯತಕ್ಕ ನೆಲೆಯಲೇಕ ಪಾಡಶೇಖರಗಳೇ ಸಜೀವಮಾಕಿ ಮಾಚಿರಿಕೆಯನ್ನು ಕಾಂಜಂಗಡ್ ಸ್ಥಿರ ಸ್ಥಾಯಿ ಸಮಿತಿ ಅಧ್ಯಕ್ಷ ಎನ್ ಉಣ್ಣಿಕೃಷ್ಣ ಅಧ್ಯಕ್ಷತೆ ವಹಿಸಿದ್ದರು. ಇದು 2ನೇ ಬಾರಿ ಹಲವು ಕಾಲದಿಂದ ಬರಡಾಗಿ ಇದ್ದ ಗದ್ದೆಯಲ್ಲಿ ಈ ಕುಟುಂಬಶ್ರೀ ಕಾರ್ಯಕರ್ತರು ಭತ್ತದ ಬೇಸಾಯವನ್ನು ಮಾಡಿದ್ದು. ಸಾವಯವ ಗೊಬ್ಬರವನ್ನು ಮಾತ್ರವೇ ಇಲ್ಲಿ ಬಳಕೆ ಮಾಡಲಾಗಿದೆ. ಭತ್ತದ ಬೇಸಾಯದೊಂದಿಗೆ ತರಕಾರಿ ಬೆಳೆಯನ್ನು ಕೂಡ ಈ ಒಕ್ಕೂಟದ ಸದಸ್ಯರು ಮಾಡಿದ್ದಾರೆ. ಇತರ ರಾಜ್ಯದಿಂದ ಆಮದು ಮಾಡಿಕೊಳ್ಳುತ್ತಿರುವ ಅಕ್ಕಿಯ ಪ್ರಮಾಣವನ್ನು ಕಡಿತಗೊಳಿಸಿ ಸ್ವಂತವಾಗಿಯೇ ಕಾಂಜಂಗಡ್ ರೈಸ್ ಎಂಬ ಉತ್ಪನ್ನವನ್ನು ಉಪಯೋಗಿಸುವ ಗುರಿಯಾಗಿದೆ ಈ ಒಕ್ಕೂಟದ್ದು. ಭತ್ತದ ಕೊಯ್ಲು ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ADM ಹರಿದಾಸ್ ರವರು ಇನ್ಸೆಂಟಿವ್ ಅನ್ನು ವಿತರಣೆ ಮಾಡಿದರು. ಕೌನ್ಸಿಲರ್ಗಳಾದ ಕೆ ಕುಂಜಂಬು, ಕೆ ಸರಸ್ವತಿ, ಕುಟುಂಬಶ್ರೀ CDS ಚೇರ್ಪರ್ಸನ್ VB ಪ್ರೇಮ, ಗದ್ದೆ ಶೇಖರಣಾ ಸಮಿತಿ ಅಧ್ಯಕ್ಷ ಎಂ ಶ್ರೀಧರ್, ಪಿ ಸುರೇಶ್ ಮೊದಲಾದವರು ಮಾತನಾಡಿದರು. ಎಂ ಶ್ಯಾಮಲಾ, ಪಿ ವಿ ಯಶೋಧ, ಟಿ ರಾಧಾ, ಸಿಬಿ ಕಾರ್ತ್ಯಾಯಿನಿ, ಪಿ ವಿಜಯಲಕ್ಷ್ಮಿ, ಪಿ ಓಮನ, ಎವಿ ಓಮನ, ಪಿ ವಿ ಭಾರ್ಗವಿ ಅವರು ಕೊಯ್ಲು ಕಾರ್ಯಕ್ಕೆ ಮುಂದಾಳತ್ವ ವಹಿಸಿದರು. ಚೆರುವತ್ತೂರು ಉಪಜಿಲ್ಲಾ ಸಮಾಜಶಾಸ್ತ್ರ ಕ್ಲಬ್ ಅಸೋಸಿಯೇಷನ್ ವಾರ್ತೆ ವಾಚನ ಸ್ಪರ್ಧೆ ನಡೆಸಿತು. ಕಾಡಂಗೋಡು ಸರ್ಕಾರಿ ಫಿಷರೀಸ್ ವೊಕೇಷನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಎಂಕೆ ವಿಜಯಕುಮಾರ್ ಉದ್ಘಾಟಿಸಿದರು. ಚೆರುವತ್ತೂರು ಉಪಜಿಲ್ಲಾ ಸಮಾಜಶಾಸ್ತ್ರ ಕ್ಲಬ್ ಅಸೋಸಿಯೇಷನ್ನ ಮುಂದಾಳತ್ವದಲ್ಲಿ ನಡೆದ ವಾರ್ತೆ ವಾಚನ ಸ್ಪರ್ಧೆ ವಿಶೇಷ ಗಮನ ಸೆಳೆಯಿತು. ಸಮಾರಂಭದಲ್ಲಿ ಎಂವಿ ಕುಂಜಿಕೃಷ್ಣ ಮಾಸ್ಟರ್ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ಸಮಾಜಶಾಸ್ತ್ರ ಪ್ರತಿಭಾ ಪ್ರಶಸ್ತಿ ವಿತರಣಾ ಕಾರ್ಯವೂ ನಡೆಯಿತು. ಕಾಡಂಗೋಡು ಸರ್ಕಾರಿ ಫಿಷರೀಸ್ ವೊಕೇಷನಲ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಉಪಜಿಲ್ಲಾ ಶಿಕ್ಷಣಾಧಿಕಾರಿ ಎಂಕೆ ವಿಜಯಕುಮಾರ್ ಅವರು ಉದ್ಘಾಟಿಸಿದರು. ಶಬರಿಮಲ ಪ್ರವೇಶನ ಪರಿಶೋಧನಾ ಅರ್ಜಿ ನಡಕಾಗುತ್ತಿದೆ.
ಶಾಲಾ ಪ್ರಾಂಶುಪಾಲ ಸಿ ಪವಿತ್ರ ಅಧ್ಯಕ್ಷತೆ ವಹಿಸಿದರು. ಶಾಲಾ ಮುಖ್ಯೋಪಾಧ್ಯಾಯಿನಿ ಸರೋಜಿನಿಯಂ ಪ್ರಶಸ್ತಿ ವಿತರಣೆ ಕೈಗೊಂಡರು. ಸಿ ಬಾಲಕೃಷ್ಣ ಎಂ ವಿ ಕುಂಜಕೃಷ್ಣ ಮಾಸ್ಟರ್ ಸಂಸ್ಮರಣಾ ಭಾಷಣವನ್ನು ಮಾಡಿದರು. ಎಂ ಚಂದ್ರ ವಿ ವಿ ಚಂದ್ರನ್ ವಿ ಕೆ ರಾಜೇಶ್ ಎಂ ಅಬ್ದುಲ್ ಬಶೀರ್ ಪ್ರಶಾಂತ್ ಕುಮಾರ್ ಕೆ ಎಂ ತುಳಸಿ ನದಾ ಬಶೀರ್ ಕೆ ದೇವಿದಾಸ್ ಮೊದಲಾದವರು ಮಾತನಾಡಿದರು. ಪಿರಿಕೋಡ್ ಸಿ ಕೃಷ್ಣ ನಾಯರ್ ಸ್ಮಾರಕ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯು ಪ್ರತಿಭಾ ಪ್ರಶಸ್ತಿ ಪುರಸ್ಕಾರಕ್ಕೆ ಪಾತ್ರವಾಯಿತು. ನೀಲೇಶ್ವರದ ಪರಪ್ಪದಲ್ಲಿ ಹೊಸದಾಗಿ ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆರಂಭಿಸಲು ಅನುಮತಿ ಲಭಿಸಿದೆ. ಇದಕ್ಕಾಗಿ ಸ್ಥಳ ಗೊತ್ತು ಮಾಡಿದ್ದು, ಇದರ ಹಸ್ತಾಂತರ ಕಾರ್ಯಕ್ಕಾಗಿ ಕಾನೂನು ಚಟುವಟಿಕೆಗಳು ಈಗಾಗಲೇ ನಡೆಯುತ್ತಿವೆ. ಸದ್ಯ ಹಯಾತುಲ್ ಇಸ್ಲಾಮ ಮದ್ರಸಾ ಕಟ್ಟಡದಲ್ಲಿ ಕೋರ್ಟ್ ಕಾರ್ಯಾಚರಿಸಲಿದೆ. ನೀಲೇಶ್ವರದ ಪರಪ್ಪೆ ಎಂಬಲ್ಲಿ ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಬರಲಿದೆ. ಹಯಾತುಲ್ ಇಸ್ಲಾಮ ಮದ್ರಸಾ ಕಟ್ಟಡದಲ್ಲಿ ಕೋರ್ಟ್ಗೆ ತಾತ್ಕಾಲಿಕ ಸೌಕರ್ಯವನ್ನು ಕಲ್ಪಿಸಲಾಗುವುದು. ಸದ್ಯ ಕಾಸರಗೋಡು ಹಾಗೂ ಕಾಂಜಂಗಾಡ್ನಲ್ಲಿ ಮುನ್ಸಿಫ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕಾರ್ಯಾಚರಿಸುತ್ತಿದೆ. ಸಿವಿಲ್ ಹಾಗೂ ಕ್ರಿಮಿನಲ್ ಕೇಸುಗಳನ್ನು ತೆಗೆದುಕೊಳ್ಳುವ ಈ ಕೋರ್ಟ್ ಪರಪ್ಪ ವಿಲೇಜ್ನಲ್ಲಿ ಆರಂಭವಾಗುವುದರೊಂದಿಗೆ ಈ ಭಾಗದವರಿಗೆ ಅನುಕೂಲವಾಗಲಿದೆ. ಇದಕ್ಕಾಗಿ ಪುಲಿಯಂಕುಳ ಎಂಬಲ್ಲಿರುವ 69/1 ಸರ್ವೆ ಸಂಖ್ಯೆಯಲ್ಲಿರುವ 76 ಸೆನ್ಸ್ ಸ್ಥಳವನ್ನು ಬಿಟ್ಟುಕೊಡಬೇಕೆಂದು ಆಗ್ರಹಿಸಿ ಹೈಕೋರ್ಟ್ ಜಿಲ್ಲಾ ಕೋರ್ಟ್ನ ಮುಖಾಂತರ ಜಿಲ್ಲಾಧಿಕಾರಿಗೆ ಪತ್ರ ರವಾನಿಸಿದೆ. ಇದಕ್ಕೂ ಮೊದಲು ಜಿಲ್ಲಾ ನ್ಯಾಯಾಧೀಶರಾದ ಎಸ್ ಮನೋಹರ್ ಕಿಣಿಯವರ ತಂಡ ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು ಹಾಗೂ ಈ ಸ್ಥಳವು ಕೋರ್ಟ್ ಸ್ಥಾಪಿಸಲು ಸೂಕ್ತ ಎಂಬ ವರದಿಯನ್ನು ಹೈಕೋರ್ಟ್ಗೆ ನೀಡಿತ್ತು. ಇದರ ಅನ್ವಯ ಹೈಕೋರ್ಟ್ ಜಿಲ್ಲಾಧಿಕಾರಿಗೆ ಈ ಸೂಚನೆ ನೀಡಿದೆ. ರಾಜ್ಯ ಲ್ಯಾಂಡ್ ರೆವೆನ್ಯೂ ಕಮಿಷನ್ರವರ ಮುಖಾಂತರ ಭೂಮಿಯನ್ನು ಪಡೆಯಬೇಕಿದೆ. ಈ ಹಿನ್ನೆಲೆಯಲ್ಲಿ ಇದರ ಚಟುವಟಿಕಾ ಕಾರ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗಾಗಲೇ ನಡೆಯುತ್ತಿದೆ. ಈ ಸ್ಥಳದಲ್ಲಿ ಕೋರ್ಟ್ಗೆ ಹಾಗೂ ಮ್ಯಾಜಿಸ್ಟ್ರೇಟ್ರ ವಾಸ ಸೌಕರ್ಯವನ್ನು ಕಲ್ಪಿಸಲು ಇಲ್ಲಿ ಕಟ್ಟಡ ಕಟ್ಟಲು ಉದ್ದೇಶಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಹಯಾತುಲ್ ಇಸ್ಲಾಮ ಮದ್ರಸದ ಅಧ್ಯಕ್ಷರು ಜಿಲ್ಲಾ ಕೋರ್ಟಿಗೆ ಕೋರ್ಟನ್ನು ತಾತ್ಕಾಲಿಕವಾಗಿ ಹಯಾತುಲ್ ಇಸ್ಲಾಮ ಮದ್ರಸಾ ಕಟ್ಟಡದಲ್ಲಿ ಕಾರ್ಯಾಚರಿಸಬಹುದು ಎಂಬುದಾಗಿ ಪತ್ರವನ್ನು ಬರೆದಿದ್ದಾರೆ. ಈ ರೀತಿ ಸಾರ್ವಜನಿಕ ಸಂಸ್ಥೆಯು ಊರಿನಲ್ಲಿ ಕಾರ್ಯಾಚರಿಸಿದರೆ ಅದು ಊರಿನ ಅಭಿವೃದ್ಧಿಗೆ ನೆರವಾಗಬಹುದೆಂಬುದು ಇವರ ಅಭಿಮತ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೇರಳ ತುಳು ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿ ಉಮೇಶ್ ಎಂ ಸಾಲಿಯಾನ್ ನೇಮಕ. ಕಾಸರಗೋಡಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹಿತ ಕಾಯಲು ಬೇಕಾದ ಅಗತ್ಯ ಕ್ರಮ ಕೈಗೊಳ್ಳಲು ಬದ್ಧ ಎಂದ ಸಾಲಿಯಾ. ಗುರುವಾರ ಬೆಳ್ಳಂಬೆಳಗ್ಗೆ ಕಾಂಜಂಗಾಡಲ್ಲಿ ನಡೆಯಿತು ಸರಣಿ ಕಳ್ಳತನ. ಬೆಚ್ಚಿಬಿದ್ದ ಜನರು. ಎಸ್ಐ ಸಂತೋಷ್ ಮುಂದಾಳತ್ವದ ಪೊಲೀಸ್ ತಂಡದಿಂದ ಮುಂದುವರೆದಿದೆ ತನಿಖೆ. ಪಾರ್ಲಿಮೆಂಟ್ ಚುನಾವಣೆಗೆ ಈಗಾಗಲೇ ಸಿದ್ಧರಾಗಿ ಎಂದು ಕಾರ್ಯಕರ್ತರಿಗೆ ಚುರುಕು ಮುಟ್ಟಿಸಿದ ಕೆಪಿಸಿಸಿ ಅಧ್ಯಕ್ಷ ಮುಲ್ಲಪಳ್ಳಿ ರಾಮಚಂದ್ರನ್. ಕಾಸರಗೋಡಲ್ಲಿ ನಡೆಯಿತು ಕಾಂಗ್ರೆಸ್ ನಾಯಕತ್ವ ಸಭೆ. ಕುಂಜತ್ತೂರಿನ ಗ್ರಾಮ ಕಚೇರಿಯಲ್ಲಿ ಭೂಮಿಯ ಪಟ್ಟೆ ಲಭಿಸಿದವರಿಗೆ ನಡೆಯಿತು ಪ್ಲಾಟ್ ಸಂಖ್ಯೆ ವಿತರಣಾ ಕಾರ್ಯ. ಜನಪ್ರತಿನಿಧಿಗಳು ಸಹಿತ ಅಧಿಕಾರಿಗಳು ಭಾಗಿ. 44 ಮಂದಿಗೆ ಸರ್ವೆ ಸಂಖ್ಯೆ 252ರಲ್ಲಿ ಪ್ಲಾಟ್ ವಿತರಣೆ. ಪೆರಿಯಾದ ಕೇಂದ್ರ ವಿಶ್ವವಿದ್ಯಾನಿಲಯವನ್ನು ಅಧಪತನಗೊಳಿಸಲು ಸಿಪಿಐಎಂ ಹುನ್ನಾರ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆ ಶ್ರೀಕಾಂತ್ ಆರೋಪ. ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಂದ ದಾಂಧಲೆ ನಡೆಸಲು ಯತ್ನ ಎಂದ ಬಿಜೆಪಿ ಜಿಲ್ಲಾಧ್ಯಕ್ಷ. ಕಾಂಜಂಗಾಡು ಅಗ್ನಿಶಾಮಕ ದಳಕ್ಕೆ ಸರ್ಕಾರದಿಂದ ರಬ್ಬರ್ ಬೋಟ್ ರವಾನೆ. ರಾಜ್ಯದ ಎಲ್ಲ ಅಗ್ನಿಶಾಮಕ ದಳಕ್ಕೆ ರಬ್ಬರ್ ಬೋಟ್ ನೀಡಲು ಸರ್ಕಾರ ನಿರ್ಧಾರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.